ಮಾಡಿ ವೇದಿಕೆ ಮೇಲೆ ಬಹಳ ಮುಖಂಡರು ಆಚರಣೆ ಬಯಸ್ತಾ ಇದ್ದಾರೆ. ದಯಮಾಡಿ ಬಂದಂತ ಸರ್ ಬಿಡ್ರಿ ಸರ್ ಬಿಡ್ರಿ ಸರ್ ನಮ್ಮ ಅಧ್ಯಕ್ಷ ದಯಮಾಡಿ ವೇದಿಕೆ ಎಡಭಾಗದಲ್ಲಿ ಇನ್ನು ಚೇರ್ಗಳು ಖಾಲಿ ಇದಾವೆ. ಇಲ್ಲಿ ಬೈಲಲ್ಲಿ ನಿಂತಿರ್ತಕ್ಕಂತ ಜನಗಳು ದಯಮಾಡಿ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ಯಾರು ನಿಂತ್ಕೋಬಾರ್ದು ಯಾಕಂತ ಹೇಳಿದ್ರೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಎದುರುಗಡೆ ಅವರ ಬಸ್ ಮುಂದೆ ಹರಿಹರದಿಂದ ಸಾವಿರ ಮಂದಿ ಆಗಮಿಸ್ತಿದ್ದಾರೆ. ಅವರೆಲ್ಲರಿಗೂ ಬೈಕ್ ರ್ಯಾಲಿ ಬಂದಿದೆ ಅಂದ್ರೆ ಅದರಿಂದನೇ ಬಸ್ ಇದೆ. ನಮ್ಮ ಬಸ್ಸಿನಲ್ಲಿ ಕೆಪಿಸಿ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಇಂದಿನ ವೇದಿಕೆಗೆ ಆಗಮಿಸಿದರು. ಅವರ ಜೊತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಾಹೇಬರು ವೇದಿಕೆಗೆ ಆಗಮಿಸಿದರು. ದಯವಿಟ್ಟು ವೇದಿಕೆ ಎಲ್ಲ ಖಾಲಿ ಮಾಡುವ ವೇದಿಕೆ ಮೇಲೆ ಹಾಕಿ ಅನಾವಶ್ಯಕವಾಗಿ ಯಾರು ಓಡಾಡ್ಬೇಡ್ರಿ. ವೇದಿಕೆ ಮೇಲೆ ದಯವಿಟ್ಟು ಇಳಿದ್ಬಿಡ್ರಿ. ಎಲ್ಲ ಕಾರ್ಯವನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಇದುವರೆಗೂ ಅಭಿವೃದ್ಧಿ ಕೆಲಸಗಳೇನು ಆಗಿದಾವೋ ಅದನ್ನು ಮುಂದೊಂದಾಗಿ ಬಿಡಿಸಿ ಅನೇಕ ಐದು ನಿಮಿಷ ಕೊಟ್ಟಿದ್ದಾರೆ. ಹತ್ತು ವರ್ಷ ಆದಷ್ಟು ಚಿತ್ರದಲ್ಲಿ ಹೇಳ್ತೀನಿ. ಇವತ್ತು ದಿವಸ ನೀರಿನ ಜಲವೃದ್ಧ ಕಾರ್ಯಕ್ರಮಕ್ಕೆ 150 ಕೋಟಿ ಸರ್ಕಾರದ ಸಹಕಾರ ಮಾಡಿದರು. ಅದನ್ನ 280 ಕೋಟಿ ಮಾಡಿಸಿದವರು ಮಲ್ಲಿಕಾರ್ಜುನರವರು. ಯಾರು ಶಾಮನ ಕೃಷ್ಣಗ್ರಪ್ಪನವರು ಆ ಗಮನ ಏನು ಹೇಳ್ತಾರೆ ನಾವು ಬಂದ್ವಿ ಅಂತ. ಇವತ್ತು ದಾವಣಗೆರೆಯಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಬಂದವರು ಯಾರು ಶಾಮನೂರು ಕೃಷ್ಣಗ್ರಪ್ಪನವರು. ದನಗಳ ಜಾತ್ರೆ ಇವತ್ತು ದನಗಳಿಗೆ ಇರ್ತಕ್ಕಂಥ ದನಗಳ ಜಾತ್ರೆಗೆ 90 ಕೋಟಿ ತಂದವರು ಕೃಷ್ಣಗ್ರಪ್ಪ. ಇವತ್ತು ರಿಂಗ್ ರೋಡ್ ತಂದವರು ಯಾರು ಮಲ್ಲಿಕಾರ್ಜುನ್. ಅದೇ ರೀತಿ ಹಳೆ ಬಸ್ ಸ್ಟ್ಯಾಂಡ್ ತಂದವರು ಕೂಡ ಶಿವಶಂಕರ್ಪ್ಪನವರು ಮತ್ತು ಮಲ್ಲಿಕಾರ್ಜುನವರು ಇರ್ತಕ್ಕಂಥ ಈ ಬಿಜೆಪಿ ಅವರು ನಾವು ಮಾಡಿದ್ವಿ ಇವ್ರನ್ನೆಲ್ಲ ಅಂತ ಹೇಳ್ಕೊಂತ ನಾಚಿಕೆ ಆಗಿದ್ರು ಅವ್ರು ಹೇಳಕ್ಕೆ ಅಂತ ನಾಚಿಕೆ ಕೆಟ್ಟ ಜನದ ಅಧಿಕಾರ ಯೋಗನಾಚಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷ ಅಡಿಕೆ ಸುಕುಮಾರವರು ಸಿದ್ದರಾಮಯ್ಯನವರು ಹರಿಪ್ರಸಾದ್ ಅವರು ಸಲೀಂ ಅಹಮದ್ ಅವರು ಜಿಲ್ಲೆ ಅತ್ಯಂತ ಕರ್ನಾಟಕದ ಅತ್ಯಂತ ಟೂರ್ ಮಾಡಿ ಇವತ್ತು ಈ ಬಿಜೆಪಿ ಸರ್ಕಾರ ಕೀರ್ತಿ ಹೇಳಿಕೆ 40% ಅಂತ ಹೇಳ್ತಾರೆ. ಇಲ್ಲಿ 41 ಹೋಗಕ್ಕೆ ಅದು ಏನು ಹೇಳಕ್ಕೆ ಅಸಾಧ್ಯ ಅಂತ ರೀತಿಯಲ್ಲಿರ್ತಕ್ಕಂಥ ಸರ್ಕಾರ ಕೀರ್ತಿಗೆ ಶುರುವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅವರಿಗೆ ತಾವು ಪೂರಕವಾಗಿ ಕಟ್ಟುನಿಟ್ಟಾಗಿ ಕೆಲಸವನ್ನು ಮಾಡಿ ಅವರ ಅಭಿವೃದ್ಧಿಗೆ ಅವರನ್ನ ಗೆಲ್ಲತಕ್ಕಂಥ ಕಾರ್ಯಕ್ರಮವನ್ನು ಶಕ್ತಿ ನೀಡುವಂತ ಧೈರ್ಯ ತುಂಬುವಂತ ಅಭಿವೃದ್ಧಿ ಪಡಿಸುವಂತ ಅವರ ಧ್ವನಿಯಾಗಿ ರಾಜ್ಯಾದ್ಯಂತ ಒಂದು ಈ ಒಂದು ಪ್ರಜಾ ಧ್ವನಿ ಯಾತ್ರೆ ತುಂಬಾ ಯಶಸ್ವಿಯಾಗಿ ಎಲ್ಲ ಕಡೆಯೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇಂತಹ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರೇ, ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಅವಕಾಶಗಳು ಸಿಗ್ತದೆ. ಬೇಕಾದಷ್ಟು ಚೇರ್ಮನ್, ಬೋರ್ಡ್, ಕಾರ್ಪೊರೇಷನ್ಗಳು, MLA, MLC, MP ಎಲ್ಲ ಸಿಗ್ತದೆ. ತಾಳ್ಮೆಯಿಂದ ಎಲ್ಲ ಒಗ್ಗಟ್ಟಿನಿಂದ ಪಕ್ಷ ಅಧಿಕಾರಕ್ಕೆ ತರಬೇಕು. ಈಗ 104 ಸೀಟ್ ಬಂತು. ನಾವು ಜನತಾದಳದವರು ಸೇರಿ ಸರ್ಕಾರ ಮಾಡಿದ್ರು, ಆಪರೇಷನ್ ಲೋಟಸ್ ಮಾಡಿದ್ರು,
ಮಾಡಿಕೊಂಡು ಸರ್ಕಾರ ಮಾಡಿದ್ದಾರೆ. ಅಧಿಕಾರ ಏತಕ್ಕೆ ಮಾಡಿದ್ರು, ನಿಮ್ ಸೇವೆ ಮಾಡ್ತೀವಿ, ನಮ್ದು ಡಬಲ್ ಇಂಜಿನ್ ಗೌರ್ಮೆಂಟ್ ಇದೆ ಅಂತೇಳಿ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಹೊರಟ್ರು. ನಿಮ್ಮ ಜಿಲ್ಲೆಯಲ್ಲಿ ಒಬ್ಬರ ಮಂತ್ರಿ ಕೂಡ ಮಾಡಕ್ ಅವ್ರ ಕೈಲಿ ಆಗ್ಲಿಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು. ಅಂದ್ರೆ ನಿಮ್ಮ ಜಿಲ್ಲೆಯ ನಾಯಕತ್ವದ ಬಗ್ಗೆ, ನಿಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಬಿಜೆಪಿ ಅವರಿಗೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ, ಮಹಾತ್ಮ ಗಾಂಧೀಜಿ ಅವರು ಎಲ್ಲಿ ಈ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು, ಬ್ರಿಟಿಷ್ ಅವ್ರನ್ನ ಓಡಿಸಿದ್ರು, ಅದೇ ಜಾಗದಿಂದ ನಾವು ಈ ಯಾತ್ರೆಯನ್ನ ಪ್ರಾರಂಭವನ್ನು ನಾವು ಮಾಡಿದ್ವು. ಈ ಪ್ರಜಾಧ್ವನಿ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ, ನೋವುಗಳನ್ನ, ಅಭಿಪ್ರಾಯಗಳನ್ನ ತಿಳಿದು ನಿಮ್ಮ ಆಚಾರ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಧ್ವನಿಯಾಗಿ ನಿಮ್ಮ ಅಭಿಪ್ರಾಯಕ್ಕೆ ಶಕ್ತಿ ಕೊಡಬೇಕು, ನಿಮ್ಗೆ ನೋವಿಗೆ ಪರಿಹಾರವನ್ನು ಕೊಡಬೇಕು ಅಂತಾನೆ ಈ ಪ್ರಜೆಗಳ ಧ್ವನಿ, ಈ ಪ್ರಜಾಧ್ವನಿ ಯಾತ್ರೆ. ನಾವೆಲ್ಲ ಒಗ್ಗಟ್ಟಿನಿಂದ ಪ್ರಯಾಣ ಮಾಡಿಕೊಂಡು ಇಡೀ ಜಿಲ್ಲೆ, ಎಲ್ಲ ಜಿಲ್ಲೆಗೂ ಪ್ರವಾಸ ಮಾಡ್ತಾ ಇದ್ದೇವೆ. ಜಿಲ್ಲೆಯ ಜನರ ಶಕ್ತಿ ಈ ರಾಜ್ಯದ ಜನತೆಯ ಮುಂದೆ ನಾವು ಇಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷದ ಸರ್ಕಾರದ ಮೇಲೆ ಚಾರ್ಜ್ ಶೀಟ್, ಬಿಜೆಪಿ ಸರ್ಕಾರದ ಪಾಪದ ಪುರಾಣ ನಾನು 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯ ಜೀವನದಲ್ಲಿದ್ದೇನೆ. ಅನೇಕ ಸರ್ಕಾರಗಳನ್ನು ನೋಡಿದ್ದೇನೆ, ನಾನು ಮಂತ್ರಿಯಾಗಿ ನೋಡಿದ್ದೇನೆ, ಶಾಸಕನಾಗಿ ನೋಡಿದ್ದೇನೆ, ಅನೇಕ ಜನ ಮುಖ್ಯಮಂತ್ರಿಗಳನ್ನು ನೋಡಿದ್ದೇನೆ. ನನ್ನ ರಾಜಕೀಯ ಜೀವನದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರದಂಥ ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಜನವಿರೋಧಿ ಸರ್ಕಾರವನ್ನು ನೋಡಿರಲಿಲ್ಲ. ನೀವು ದಿನ ಪ್ರತಿದಿನ ಈ ಸರ್ಕಾರದ ಕರ್ಮಕಾಂಡಗಳನ್ನು ನೋಡ್ತಾ ಇದ್ದೀರಿ. ಇವರ ಕರ್ಮಕಾಂಡಗಳಿಂದ ಈ ಬಿಜೆಪಿಯವರ ಪಾಪದ ಕೊಡ ತುಂಬಿದೆ. ಈಗ ಮನೆ ಹೋಗಲೇಬೇಕು, ಇನ್ನು 3 ತಿಂಗಳು ಮಾತ್ರ ಅಧಿಕಾರದಲ್ಲಿರ್ತಾರೆ ಅವರು. ಮೂರು ತಿಂಗಳು ಆದ್ಮೇಲೆ ಈ ರಾಜ್ಯದ ಜನ ಬಿಜೆಪಿ ಸರ್ಕಾರವನ್ನ ಕಿತ್ತೆಸೆದು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಇವತ್ತು ರಾಜ್ಯದ ತುಂಬೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. 2018 ನಾವು ತಪ್ಪು ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ನಾವು ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಇವತ್ತು ಜನ ಪರತಪಿಸ್ತಾ ಇದ್ದಾರೆ. ನಾವು ನುಡಿದಂತೆ ನಡೆದಿದ್ದು, ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದು. ಇಲ್ಲಿ ಆಂಜನೇಯ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ರು, 5 ವರ್ಷಗಳ ಕಾಲ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್. ಹೊಸ ನಮ್ಮ ಕಾಲದಲ್ಲಿ
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾವು ಮಾಡಿದಷ್ಟು ಕಾರ್ಯಕ್ರಮಗಳನ್ನು ಹಿಂದೆ ಯಾವ ಸರ್ಕಾರನು ಕೂಡ ಮಾಡಿರಲಿಲ್ಲ. ಬಿಜೆಪಿ ಸರ್ಕಾರ ಅಂತೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಕ್ಕಳ ಟೋಪಿ ಹಾಕಿದ್ದಾರೆ. ಶೀಘ್ರವಾಗಿ ಹೇಳ್ತಾ ಇಲ್ಲ, 2013 ಡಿಸೆಂಬರ್ ತಿಂಗಳು ಹೇಳಿದೆ, ಅಭಿವೃದ್ಧಿ ಹಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು. ಇದು ಸಂವಿಧಾನ ಹೇಳ್ತದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಎಲ್ಲ ಅಭಿವೃದ್ಧಿ ನಿಗಮ, ಎಲ್ಲ ಸಾಲಗಳನ್ನು ಕೂಡ ಕೊಡಬೇಡಿ, ಇನ್ನು ಇವೆಲ್ಲ ಸಾಲ ವಿಮುಕ್ತರು ಅಂತೇಳಿ ಘೋಷಣೆಯನ್ನ ಮಾಡಿ ಅಧಿಕಾರಕ್ಕೆ ಬಂದ ಅರ್ಧ ಗಂಟೆನಲ್ಲಿ ಘೋಷಣೆ ಮಾಡಿದ್ದಾರೆ. ಇವ್ರು ಏನಾದ್ರೂ ಮಾಡಿದಾರ? ಇವ್ರು ಮಾಡಿರೋದೇನಪ್ಪ ಅಂದ್ರೆ 40% ಕಮಿಷನ್ ಕೋಟಿ ಡ್ಯೂಟಿ, 40% ಡ್ಯೂಟಿ. ನರೇಂದ್ರ ಮೋದಿಜಿ ಏನಾಯ್ತಪ್ಪ, ನರೇಂದ್ರ ಮೋದಿಜಿ ಯಾಕ್ರಿ ಜನಗಳಿಗೆ ಸುಳ್ಳು ಹೇಳಿದ್ರಿ ನೀವು? ಡೀಸೆಲ್, ಗ್ಯಾಸ್, ಗೊಬ್ಬರ 3,000 ಕೊಡಕ್ ತಯಾರಾಗಿದ್ದೀರಾ? ಗ್ಯಾಸ್ ಎಷ್ಟಿತ್ತು ಗೊತ್ತಾ? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ 414 ರೂಪಾಯಿ. ಎಷ್ಟು? 414. ಮನಮೋಹನ್ ಸಿಂಗ್ ಅವರು ಸಬ್ಸಿಡಿ ಕೊಡ್ತಾ ಇದ್ರು.